See, guys, partly taxable, partly exempted allowances. ಮೊದಲ ಏನೋ ಹೌಸ್ ರೆಂಟ್ ಅಲೋವೆನ್ಸ್ ಅಂತ ಹೇಳ್ತೀವಿ. ಯಾವಾಗ ಟ್ಯಾಕ್ಸಬಲ್ ಅನ್ನೋದ್ರ ಬಗ್ಗೆನೋ ಹೇಳಿದ್ದೀವಿ. ಒಬ್ಬ ಎಂಪ್ಲಾಯಿ ಅವರ ಎಂಪ್ಲಾಯರ್ ಇಂದ ಏನಾದ್ರೂ ಹೌಸ್ ರೆಂಟ್ ಅಲೋವೆನ್ಸ್ ಅನ್ನ ಪಡಿತಾ ಇದ್ದು ಅವನು ರೆಂಟೆಡ್ ಹೌಸ್ ಅಲ್ಲಿ ಇದ್ದು ರೆಂಟ್ ಕಟ್ತಾ ಇದ್ರೆ ಮಾತ್ರ ಅವನಿಗೆ ಪಾರ್ಟ್ಲಿ ಟ್ಯಾಕ್ಸಬಲ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಅವನು ಓನ್ ಹೌಸ್ ಅಲ್ಲಿ ಇದ್ರೆ ಅದೇನಾಗುತ್ತೆ, ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಯಾವುದೇ ರೆಂಟ್ ಕಡದ ಹಾಗೆ ಅತ್ತೆ ಮನೆಯಲ್ಲೋ ಮಾವನ ಮನೆಯಲ್ಲೋ ಇದ್ದೋ ಓಕೆನಾ, ಅಥವಾ ರೆಂಟ್ ಕಡದೇ ಇದ್ರೆ ಅದು ಕೂಡ ಏನಾಗುತ್ತೆ, ಫುಲ್ಲಿ ಟ್ಯಾಕ್ಸಬಲ್ ಅಲೋವೆನ್ಸಸ್ ಆಗುತ್ತೆ. ಅವಾಗ ಅವನಿಗೆ ಎಕ್ಸೆಂಪ್ಷನ್ ಸಿಗೋದಿಲ್ಲ. ನಿಮ್ಗೆಲ್ಲ ಒಂದು ಕ್ವಶ್ಚನ್ ಇದೆ, ಸರ್ ಮನೆ ಬಾಡಿಗೆಯಲ್ಲಿ ಇದ್ದಾನೆ, ಹೌದಾ? ಬಾಡಿಗೆ ಮನೆಯಲ್ಲಿದ್ದಾನೆ, ಬಾಡಿಗೆ ಕಟ್ತಾ ಇದ್ದಾನೆ, ಎಷ್ಟು ಎಕ್ಸೆಂಪ್ಷನ್ ಸಿಗುತ್ತೆ ಸರ್, ಎಷ್ಟು ಟ್ಯಾಕ್ಸ್ ಫ್ರೀ ಆಗುತ್ತೆ, ಇನ್ ಎಷ್ಟು ಅಮೌಂಟ್ಗೆ ಟ್ಯಾಕ್ಸಬಲ್ ಆಗುತ್ತೆ, ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಈಗ ಅದನ್ನ ನಾನು ಒಂದು ರೂಲ್ಸ್ ಇದೆ, ಈ ರೂಲ್ಸ್ ಅನ್ನ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಈಗ ಹೆಂಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ನಾವು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಎಚ್ ಆರ್ ಎ ಅಂತ ಹೇಳಿ ಮಾಡ್ಕೋಬೇಕು. ನಿಮಗೆ ಕಂಪನಿಯಿಂದ ಎಂಪ್ಲಾಯರ್ ಇಂದ ಎಷ್ಟು ಆಕ್ಚುವಲ್ ಆಗಿ ಹೌಸ್ ರೆಂಟ್ ಅಲೋಯೆನ್ಸ್ ಬರ್ತಾ ಇದೆ, ಎಷ್ಟು ರಿಸೀವ್ ಮಾಡಿದ್ದೀರಾ? ಈಗ ಯೂಶುವಲ್ ಆಗಿ ಒಬ್ಬ ಎಂಪ್ಲಾಯಿಗೆ ಓಕೆನಾ, ಸಿಟಿಲೋ ಅಥವಾ ಟೌನ್ ಅಲ್ಲೋ ಎಲ್ಲೋ ಇದ್ರೆ ಓಕೆನಾ, ಒಂದು 10,000 ರೂಪಾಯಿ ರೆಂಟ್ ಕೊಡಬಹುದು, ಅಥವಾ ಒಂದು 6,000 ರೂಪಾಯಿ 5,000 ರೂಪಾಯಿ ಕೊಡಬಹುದು. ಪ್ರತಿ ತಿಂಗಳು ಅವನ ಬೇಸಿಕ್ ಸ್ಯಾಲರಿ ಜೊತೆನಲ್ಲಿ ಎಷ್ಟು ಸೇರಿಸಿ ಕೊಡ್ತಾ ಇರ್ತಾನೆ, 5,000 ರುಪೀಸ್ 10,000 ರುಪೀಸ್ ಸೇರಿಸಿ ಕೊಡ್ತಾ ಇರ್ತಾನೆ. ಆ 5,000 10,000 ನ ನಾವು ಆಕ್ಚುವಲ್ ಎಚ್ ಆರ್ ಎ ರಿಸೀವ್ಡ್ ಅಂತ ಹೇಳ್ತೀವಿ. ಈ ಆಕ್ಚುವಲ್ ಎಚ್ ಆರ್ ಎ ಅಮೌಂಟ್ ಎಷ್ಟು ರಿಸೀವ್ ಮಾಡಿದಾನೆ ಅದರಲ್ಲಿ ನಾವು ಎಕ್ಸೆಂಪ್ಷನ್ ಅನ್ನ ಕೊಡ್ತೀವಿ. ಎಷ್ಟು ಎಕ್ಸೆಂಪ್ಷನ್ ಕೊಡ್ತೀವಿ ಅಂದ್ರೆ ರೂಲ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 13A ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಈ ಮೂರ್ ಪಾಯಿಂಟ್ಗಳಿದೆ. ಈ ಮೂರ್ ಪಾಯಿಂಟ್ ಗಳಲ್ಲಿ ಮೂರ್ ಅಮೌಂಟ್ ಬರುತ್ತೆ. ಈ ಮೂರ್ ಅಮೌಂಟ್ ಅಲ್ಲಿ ಯಾವ್ದು ಕಡಿಮೆ ಇದ್ರೆ, ವಿಚ್ ಎವರ್ ಈಸ್ ಲೀಸ್ಟ್ ಅಥವಾ ವಿಚ್ ಎವರ್ ಈಸ್ ಲೆಸ್ ಈಸ್ ಎಕ್ಸೆಂಪ್ಟೆಡ್ ಅಂತ ಹೇಳುತ್ತೆ. ಅಂದ್ರೆ ಈ ಮೂರು ಅಮೌಂಟ್ ಅಲ್ಲಿ ಯಾವ್ದು ಕಡಿಮೆ ಬರುತ್ತೆ ಆ ಅಮೌಂಟ್ ಅನ್ನ ಆಕ್ಚುಯಲ್ ಎಚ್ ಆರ್ ಎ ಅಮೌಂಟ್ ಇಂದ ಮೈನಸ್ ಮಾಡಿ ಉಳಿದಿರೋ ಅಮೌಂಟ್ ಮೇಲೆ ಟ್ಯಾಕ್ಸ್ ಅನ್ನ ಮಾಡ್ತೀವಿ. ಹಾಗಾದ್ರೆ ಯಾವ್ಯಾವ ಆ ಮೂರು ಅಡ್ಜಸ್ಟ್ಮೆಂಟ್? ಫಸ್ಟ್ ಅಡ್ಜಸ್ಟ್ಮೆಂಟ್ ಆಕ್ಚುಯಲ್ ಎಚ್ ಆರ್ ಎ, ಇಲ್ಲಿ ಏನಿದೆ ಅಲ್ವಾ ಅಮೌಂಟ್, ಸೇಮ್ ಅಮೌಂಟ್ ಅನ್ನ ಆಕ್ಚುಯಲ್ ಎಚ್ ಆರ್ ಎ ಅಂತ ಹೇಳ್ತೀವಿ ಓಕೆನಾ. ಎರಡನೇದು 50% ಅಥವಾ ಆರ್ 40% ಆಫ್ ಸ್ಯಾಲರಿ ಅಂತ ಹೇಳ್ತೀವಿ. ಸರ್ ಯಾವಾಗ 40% ಆಗ್ತೀವಿ, ಯಾವಾಗ 50% ಆಗ್ತೀವಿ? 50% ಯಾವಾಗ ಆಗ್ತೀವಿ ಅಂದ್ರೆ, ಒಬ್ಬ ಎಂಪ್ಲಾಯಿ ಏನಾದ್ರು ಓಕೆನಾ, ಅವನು ಎಲ್ಲಿ ಕೆಲಸದಲ್ಲಿ ಇರ್ಬೇಕು, ಎಲ್ಲಿ ಮನೆಯಲ್ಲಿ ರೆಂಟೆಡ್ ಇರಬೇಕು ಅಂದ್ರೆ ಬಾಂಬೆ, ಕಲ್ಕಟ್ಟಾ, ಡೆಲ್ಲಿ, ಮೆಡ್ರಾಸ್, ಚೆನ್ನೈ ಅಂತ ಹೇಳ್ತೀವಿ, ಬಾಂಬೆನ ಮುಂಬೈ ಅಂತ ಹೇಳ್ತೀವಿ, ಈಗ ಕಲ್ಕತ್ತಾನ ಕಾಲಿಕಟ್ ಅಂತ ಹೇಳ್ತೀವಿ, ಹೌದಾ? ಸೇ ಬಾಂಬೆ, ಕಲ್ಕಟ್ಟಾ, ಡೆಲ್ಲಿ, ಮೆಡ್ರಾಸ್, ಬೆಂಗಳೂರು ಇಲ್ಲ. ಅರ್ಥ ಆಗ್ತಿದ್ಯಾ? ಇದನ್ನ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಹೇಳ್ತೀವಿ. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಬೆಂಗಳೂರು ಮೆಟ್ರೋನೇ, ಆದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇನ್ನು ಬೆಂಗಳೂರಿನ ಮೆಟ್ರೋ ಅಂತ ಕರೆದಿಲ್ಲ. ಅರ್ಥ ಆಗ್ತಿದ್ಯಾ? ನಮ್ಗೆ ಮೆಟ್ರೋ ಟ್ರೈನ್ ಬಂದಿದ ತಕ್ಷಣ ಮೆಟ್ರೋ ಆಗೋಲ್ಲ. ಅರ್ಥ ಆಗ್ತಿದ್ಯಾ? ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961 ನೋಟಿಫಿಕೇಶನ್ ಮಾಡಬೇಕು, ಇಂತ ಇಂತ ಸಿಟಿಗಳು ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಹೇಳಿ. ಆದ್ರೆ ನಮಗಿರ್ತಕ್ಕಂತ ಮೆಟ್ರೋಪಾಲಿಟನ್ ಸಿಟೀಸ್ ಯಾವ್ದು? ನಾಲ್ಕು. ಯಾವ್ಯಾವು? ಬಾಂಬೆ, ಕಲ್ಕಟ್ಟಾ, ಡೆಲ್ಲಿ, ಮೆಡ್ರಾಸ್. ಓಕೆನಾ? ಈ ನಾಲ್ಕು ಸಿಟಿಗಳಲ್ಲಿ ಎಂಪ್ಲಾಯಿ ಏನಾದ್ರು ರೆಂಟೆಡ್ ಹೌಸ್ ಅಲ್ಲಿ ಇದ್ರೆ ಆಗ 50% ಆಗ್ತೀವಿ. ಅರ್ಥ ಆಗ್ತಿದ್ಯಾ? ಸಪೋಸ್ ಈ ನಾಲ್ಕು ಸಿಟಿ ಬಿಟ್ಟು ಬೇರೆ ಯಾವುದೇ ಸಿಟಿನಲ್ಲಿ ಇದ್ರೂ ಕೂಡ ಎಷ್ಟಾಗ್ತೀವಿ? 40% ಆಫ್ ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡ್ತೀವಿ. 50% ಯಾವಾಗ? BCDM, ಬಾಂಬೆ, ಕಲ್ಕಟ್ಟಾ, ಡೆಲ್ಲಿ, ಮೆಡ್ರಾಸ್. ಅದರ್ ದನ್ BCDM, ಬಾಂಬೆ, ಕಲ್ಕಟ್ಟಾ, ಡೆಲ್ಲಿ, ಮೆಡ್ರಾಸ್ ಅಂದ್ರೆ 40% ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಷ್ಟು ಬರುತ್ತೋ ಅದನ್ನು ಲೀಸ್ಟ್ ಅಮೌಂಟ್ ಹಾಕೋತೀವಿ. ಇನ್ನ ಮೂರನೇದು ಆಕ್ಚುಯಲ್ ಆಗಿ ರೆಂಟ್ ಎಷ್ಟು ಪೇಮೆಂಟ್ ಮಾಡ್ತಾ ಇದೆಯಾ ವರ್ಷಕ್ಕೆ, ತಿಂಗಳಿಗೆ ಎಷ್ಟು ಕೊಡ್ತಾ ಇದೆಯಾ, ವರ್ಷಕ್ಕೆ ಎಷ್ಟು ಬರ್ತಾ ಇದೆ ಆ ಅಮೌಂಟ್.
ಅವನ ಸ್ಯಾಲರಿನಲ್ಲಿ 10% ಎಷ್ಟು ಬರುತ್ತೆ ಅಷ್ಟನ್ನ ನಾವು ಈ ಆಕ್ಚುಯಲ್ ರೆಂಟ್ ಪೇಯ್ಡ್ ಅಮೌಂಟ್ ಅಲ್ಲಿ ಮೈನಸ್ ಮಂತ್ಲಿ ಅಲ್ಲ ವರ್ಷದ ಸ್ಯಾಲರಿ ಎಷ್ಟಿದೆ ಆ ವರ್ಷದ ಸ್ಯಾಲರಿ ಮೇಲೆ 10% ಎಷ್ಟು ಬರುತ್ತೆ ಅಷ್ಟನ್ನ ನಾವು ಆಕ್ಚುಯಲ್ ರೆಂಟ್ ಪೇಮೆಂಟ್ ಆಗಿರೋ ಅಮೌಂಟ್ ಅಲ್ಲಿ ಮೈನಸ್ ಮಾಡಿ ಉಳಿದಿರೋ ಅಮೌಂಟ್ ಅನ್ನ ಇನ್ನೊಂದು ಕಾಲಮ್ ಅಲ್ಲಿ ಹಾಕೋತೀವಿ ಈ ಮೂರು ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ನಾನು ಆವಾಗಲೇ ಹೇಳಿದೆ ಸಪೋಸ್ ಅವನಿಗೆ ಎಚ್ ಆರ್ ಎ ಅಮೌಂಟ್ ಓಕೆನಾ 10% ಗಿಂತಲೂ ಕಡಿಮೆ ಬರ್ತಾ ಇದ್ರೆ ಅವನಿಗೆ ಎಕ್ಸೆಂಪ್ಷನ್ ಸಿಗೋದಿಲ್ಲ ಅಂತ ಹೇಳಿದೆ ಕರೆಕ್ಟಾ ಅಥವಾ ಫುಲ್ಲಿ ಎಕ್ಸೆಂಪ್ಟೆಡ್ ಆಗೋ ಚಾನ್ಸಸ್ ಇರುತ್ತೆ ಈಗ ಈ ಮೂರು ಅಮೌಂಟ್ ಅಲ್ಲಿ ಯಾವ್ದು ಕಡಿಮೆ ಬರುತ್ತೆ ಅದನ್ನ ನಾವು ಎಕ್ಸೆಂಪ್ಟ್ ಮಾಡ್ತೀವಿ ಏನ್ ಮಾಡ್ತೀವಿ ಎಕ್ಸೆಂಪ್ಟ್ ಮಾಡ್ತೀವಿ ಆಕ್ಚುಯಲ್ ಎಚ್ ಆರ್ ಎನ್ ಅಲ್ಲಿ ಮೈನಸ್ ಮಾಡಿ ಉಳಿದಿರೋ ಅಮೌಂಟ್ ಅನ್ನ ನಾವು ಟ್ಯಾಕ್ಸಬಲ್ ಅಂತ ಕರಿತೀವಿ ಅರ್ಥ ಆಯ್ತಾ ಎಲ್ಲರಿಗೂ ಅರ್ಥ ಆಯ್ತಾ ಇಲ್ವೋ ಈಗ ಒಂದ್ ಕ್ವಶನ್ ಯಾರು ಕೇಳಿಲ್ಲ ಏನದು ಅಂದ್ರೆ ಸರ್ ಇಲ್ಲಿ 50% ಅಥವಾ 40% ಆಫ್ ಸ್ಯಾಲರಿ ಅಂತ ಹೇಳಿದ್ರು 10% ಆಫ್ ಸ್ಯಾಲರಿ ಅಂತ ಹೇಳಿದ್ರು ಸ್ಯಾಲರಿ ಅಂದ್ರೆ ಏನು ಅವಾಗಲೇ ನಾನು ಕಾಂಪೊನೆಂಟ್ಸ್ ಆಫ್ ಸ್ಯಾಲರಿ ಅಂತ ಹೇಳಿದೆ ವಿಡಿಯೋ ಒನ್ ಅಲ್ಲಿ ಕರೆಕ್ಟ್ ಅಂದ್ರೆ ಅಷ್ಟು ತಗೊಳ್ಬೇಕಾ ಬೇಸಿಕ್ ಸ್ಯಾಲರಿ ಬೋನಸ್ ಕಮಿಷನ್ ಹೌದಾ ಅಲೋಯನ್ಸಸ್ ಪರ್ಕ್ವಿಸಿಟ್ಸ್ ರಿಟೈರ್ಮೆಂಟ್ ಎಲ್ಲ ತಗೊಳ್ಬೇಕಾ ಇಲ್ಲ ಹಾಗಾದ್ರೆ ನಾವು ಸ್ಯಾಲರಿ ಅಂತ ಹೇಳಿ ಹೌಸ್ ರೆಂಟ್ ಅಲೋಯನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸ್ಯಾಲರಿ ಅಂದ್ರೆ ಈ ಮೂರು ಐಟಮ್ಗಳು ಮಾತ್ರ ಯಾವ್ದ್ಯಾವ್ದು ಬೇಸಿಕ್ ಸ್ಯಾಲರಿ ಡಿಎನ್ಎಸ್ ಅಲೋಯನ್ಸ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಆರ್ ಅಂತ ಹಾಕಿದೀನಿ ಆರ್ ಅಂದ್ರೆ ಏನು ಆಮೇಲೆ ಹೇಳ್ತೀನಿ ಓಕೆನಾ ಡಿಆರ್ಎನ್ಎಸ್ ಅಲೋಯನ್ಸ್ ಅಥವಾ ಡಿಆರ್ಎನ್ಎಸ್ ಪೇ ಡಿಪಿ ಅಂದ್ರೆ ಏನೋ ಡಿಆರ್ಎನ್ಎಸ್ ಪೇ ಡಿಎ ಅಂದ್ರೆ ಏನೋ ಡಿಆರ್ಎನ್ಎಸ್ ಅಲೋಯನ್ಸ್ ಕರೆಕ್ಟ್ ಮತ್ತೆ ಕಮಿಷನ್ ಓಕೆನಾ ಈ ಮೂರೇ ಆಗಿರ್ಬೇಕು ಸರ್ ಈಗ ಹೇಳಿ ವಾಟ್ ಈಸ್ ಆರ್ ಆರ್ ಅಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ರಿಟೈರ್ಮೆಂಟ್ ಬೆನಿಫಿಟ್ ಅಂದ್ರೆ ರಿಟೈರ್ಮೆಂಟ್ ಆದಾಗ ನಿಮಗೆ ಪೆನ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮುಂಚೆನೆ ಹೇಳಿರ್ತಾರೆ ನೀವು ಅಪಾಯಿಂಟ್ಮೆಂಟ್ ಆದಾಗ್ಲೇ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲೇ ಹೇಳಿರ್ತೀವಿ ನಿಮಗೆ ಪೆನ್ಷನ್ ಕೊಡಬೇಕಾದ್ರೆ ನಾವು ಬೇಸಿಕ್ ಸ್ಯಾಲರಿ ಮತ್ತೆ ಡಿಎನ ಎರಡನ್ನು ತಗೊಂಡು ನಾನು ನಿಮಗೆ ಪೆನ್ಷನ್ ಕೊಡ್ತೀನಿ ಅಂತ ಹೇಳಿದ್ದ ಅಂತ ಅನ್ಕೋ ಆವಾಗ ಅಂತ ಡಿಆರ್ಎನ್ಎಸ್ ಅಲೋಯನ್ಸ್ ಏನಾಗುತ್ತೆ ರಿಟೈರ್ಮೆಂಟ್ ಬೆನಿಫಿಟ್ ಬರುತ್ತೆ ಅವನು ಕ್ವಶನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿರ್ಬೇಕು ಏನಂತ ಡಿಆರ್ಎನ್ಎಸ್ ಅಲೋಯನ್ಸ್ ಈಸ್ ಕ್ಯಾಲ್ಕುಲೇಟಿಂಗ್ ಫಾರ್ ದ ಪರ್ಪಸ್ ಆಫ್ ರಿಟೈರ್ಮೆಂಟ್ ಅಂತ ಹೇಳಿದ್ದ ಅಥವಾ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳಿದ್ದ ಆವಾಗ ಮಾತ್ರನೇ ತಗೋತೀವಿ ಸಪೋಸ್ ಕ್ವಶನ್ ಅಲ್ಲಿ ಈ ತರ ಹೇಳಿದ್ದ ಬರೀ ಡಿಎ ಅಂತ ಕೊಟ್ಟವನೆ ಏನು ಕೊಟ್ಟಿಲ್ಲ ಅದು ರಿಟೈರ್ಮೆಂಟ್ ತಗೋತಾನ ಇಲ್ವಾ ಅಂತ ಹೇಳಿರಲ್ಲ ಅವಾಗ ಏನ್ ಮಾಡ್ತೀರಾ ಅವಾಗ ತಗೋತೀರಾ ಅವಾಗ ತಗೋಬಾರದು ಅರ್ಥ ಆಗ್ತಿದ್ಯಾ ರಿಟೈರ್ಮೆಂಟ್ ಬರ್ತಾ ಇದೆ ಅಂದ್ರೆ ಮಾತ್ರ ತಗೊಳ್ತೀವಿ ಅರ್ಥ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ಬೇಸಿಕ್ ಸ್ಯಾಲರಿ ಒಂದ್ 10,000 ಕೊಡ್ತಾನೆ ಅಂತ ಕೋಣ ಓಕೆನಾ ಡಿಎ ಓಕೆನಾ ಒಂದು 6,000 ಕೊಡ್ತಾನೆ ಅಂತ ಕೋಣ ಬ್ರಾಕೆಟ್ ಅಲ್ಲಿ ಹೇಳಿದ್ದ ಡಿಎ 6,000 ಬ್ರಾಕೆಟ್ ಅಲ್ಲಿ 3,000 ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳಿದ ಆವಾಗ ನಾವು 3,000 ಮಾತ್ರ ಇಲ್ಲಿ ಕ್ಯಾಲ್ಕುಲೇಷನ್ ತಗೊಳ್ತೀವಿ ಯಾಕೆ 6,000 ಎಷ್ಟು ಅಮೌಂಟ್ 3,000 ಮಾತ್ರ ರಿಟೈರ್ಮೆಂಟ್ ಬೆನಿಫಿಟ್ ಅದಕ್ಕೋಸ್ಕರ ಅರ್ಥ ಆಗ್ತಿದ್ಯಾ ಮೂರನೇ ಪಾಯಿಂಟ್ ಏನೋ ಕಮಿಷನ್ ಸರ್ ಹಾಗಾದ್ರೆ ಡಿಪಿ ಅಂದ್ರೆ ಏನ್ ಸರ್ ಡಿಆರ್ಎನ್ಎಸ್ ಪೇ ಅಂತ ಹೇಳಿ ಕ್ವಶನ್ ಅಲ್ಲಿ ಈ ತರ ಹೇಳಿದ್ದ ಏನು ಡಿಆರ್ಎನ್ಎಸ್ ಪೇ ಅಂತ ಹೇಳಿದ್ದ ಈ ಡಿಆರ್ಎನ್ಎಸ್ ಪೇ ಅಂತ ಕೊಟ್ಟಿದ್ರೆ ನೀವು ರಿಟೈರ್ಮೆಂಟ್ ಗೆ ಬಂದಿದ್ಯಾ ಬಂದಿಲ್ವಾ ಅನ್ನೋ ನೋಡೋ ಅವಶ್ಯಕತೆ ಇರೋದಿಲ್ಲ ಅರ್ಥ ಆಗ್ತಿದ್ಯಾ ಡಿಆರ್ಎನ್ಎಸ್ ಪೇ ಅಂತ ಕೊಟ್ಟಿದ್ದ ಅಂತಿಕೋ ಆಟೋಮೆಟಿಕ್ ಆಗಿ ಇಲ್ಲ ಹಾಕ್ಬಿಡ್ತೀವಿ ಅದೇ ಡಿಆರ್ಎನ್ಎಸ್ ಅಲೋಯನ್ಸ್ ಆಗಿದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಪೇ ಅಂತ ಕೊಟ್ಟಿದ್ರೆ ಚೆಕ್ ಮಾಡಲ್ಲ ಡಿಎ ಅಂತ ಕೊಟ್ಟಿದ್ರೆ ಚೆಕ್ ಮಾಡಲ್ಲ ಓಕೆನಾ ರಂಜಿತ್ ನೆಕ್ಸ್ಟ್ ಏನು ಕಮಿಷನ್ ಎಂತ ಕಮಿಷನ್ ಆಗಿರ್ಬೇಕು ಕಮಿಷನ್ ಶುಡ್ ಬಿ ಆನ್ ಪರ್ಸೆಂಟೇಜ್ ಆನ್ ಸೇಲ್ಸ್ ಯಾವ ಎಂಪ್ಲಾಯಿ ಆದ್ರೆ ಸೇಲ್ಸ್ ಮೇಲೆ ಕಮಿಷನ್ ತಗೊಂಡಿರ್ತಾನೆ ಆ ಸೇಲ್ಸ್ ಮೇಲೆ ಕಮಿಷನ್ ಆಗಿದ್ರೆ ಮಾತ್ರ ಆಡ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಪ್ರಾಫಿಟ್ ಮೇಲೆ ಆಗಿದ್ರೆ ತಗೊಳ್ಳೋದಿಲ್ಲ ಸೇಲ್ಸ್ ಮೇಲಾದ್ರೆ ಮಾತ್ರ ತಗೊಳ್ತೀವಿ ಅಲ್ಲಿಗೆ ಈ ಮೂರು ಆಡ್ ಮಾಡಿದ್ರೆ ವರ್ಷಕ್ಕೆ ಎಷ್ಟು ಬರುತ್ತೆ ಅದನ್ನ ನಾವು ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ ಎಚ್ ಆರ್ ಎ ಅಂತ ಕರಿತೀವಿ
ಅಮೌಂಟ್ ಮೇಲೆ 50% ಫಾರ್ಟಿ ಪರ್ಸೆಂಟ್ ಅಥವಾ 10% ತಗೋತೀವಿ. ಅರ್ಥ ಆಯ್ತು ಎಲ್ಲರಿಗೂ? ಈಗ ನಮ್ಗೆ ಒಂದು ಚಿಕ್ಕದೊಂದು ಪ್ರಾಬ್ಲಮ್ ಮಾಡಿದ್ರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲ ಅಂದ್ರೆ ನಿಜವಾಗ್ಲೂ ಅರ್ಥ ಆಗಲ್ಲ. ನೋಡಿ ಒಂದ್ ನಿಮಿಷ, ಎಲ್ರಿಗೂ ಒಂದ್ ಡೌಟ್ ಏನಂತ ಹೇಳಿದ್ರೆ, ಸರ್ ಇಲ್ಲಿ ಡಿಎಂಎಸ್ ಅಲೋಯೆನ್ಸ್ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ ಅಂತ ಹೇಳಿದ್ರು, ಇಲ್ಲಿ ತಗೊಳ್ತೀವಿ. ಬರ್ತಾ ಇಲ್ಲ ಅಂದ್ರೆ ಇಲ್ಲಿ ತಗೊಳಲ್ಲ. ಆದ್ರೆ ಡಿಎಂಎಸ್ ಅಲೋಯೆನ್ಸ್ ಏನು? ಫುಲ್ಲಿ ಟ್ಯಾಕ್ಸಬಲ್, ಅದು ಟ್ಯಾಕ್ಸ್ ಮಾಡ್ತೀವಿ ಅದ್ರ ಮೇಲೆ. ಬಟ್ ಎಚ್ ಆರ್ ಎ ಕ್ಯಾಲ್ಕುಲೇಟ್ ಮಾಡಕ್ ಬೇಕಾದ್ರೆ ಮಾತ್ರ ಇಲ್ಲಿ ತಗೊಳ್ಳುವಂಥದ್ದು ಯಾವುದು, ರಿಟೈರ್ಮೆಂಟ್ ಬಂದಿದ್ರೆ ತಗೊಳ್ತೀವಿ, ಇಲ್ಲ ಅಂದ್ರೆ ತಗೊಳ್ಳೋದಿಲ್ಲ. ಅರ್ಥ ಆಗ್ತಿದ್ಯಾ? ಈಗ ಒಂದ್ ಚಿಕ್ಕದೊಂದು ಪ್ರಾಬ್ಲಮ್ ಮಾಡೋಣ, ಓಕೆನಾ? ಸೊ ದಟ್ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ, ಓಕೆನಾ? ಸ್ಟೂಡೆಂಟ್ಸ್, ಇಲ್ಲಿ ಒಂದು ಕ್ವಶನ್ ಇದೆ. ಈ ಕ್ವಶನ್ ಎಚ್ ಆರ್ ಎ ಮೇಲೆ ಒಂದು ಕ್ವಶನ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ. ಮಿಸ್ಟರ್ ಪ್ರಶಾಂತ್ ಈಸ್ ಎಂಪ್ಲಾಯ್ಡ್ ಇನ್ ಎ ಪ್ರೈವೇಟ್ ಕಂಪನಿ ಅಟ್ 70,000 ಪರ್ ಮಂತ್, 6,000 ಪರ್ ಮಂತ್ ಆಸ್ ಎ ಡಿಎಂಎಸ್ ಪೇ ಅಂಡ್ 10,000 ಪರ್ ಆನಮ್ ಆಸ್ ಎ ಕಮಿಷನ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಈ ರಿಸೀವ್ 15,000 ಪರ್ ಮಂತ್ ಆಸ್ ಎಚ್ ಆರ್ ಎ, ಈ ಪೇ 10,000 ಪರ್ ಮಂತ್ ಆಸ್ ಎ ರೆಂಟ್. ಕಂಪ್ಯೂಟ್ ಎಚ್ ಆರ್ ಎ ಟ್ಯಾಕ್ಸಬಲ್ ಅಂತ ಹೇಳ್ತಾರೆ, ಟ್ಯಾಕ್ಸಬಲ್ ಎಚ್ ಆರ್ ಎ ಅಂತ ಹೇಳ್ತಾರೆ. ಈಗ ದಯವಿಟ್ಟು ಒಂದು ಕೇಳಿಸ್ಕೊಳ್ಳಿ, ಇಲ್ಲಿ ಪ್ರೈವೇಟ್ ಎಂಪ್ಲಾಯಿ ಅಂತ ಹೇಳ್ತಾರೆ. ಸಪೋಸ್ ಇವನು ಗವರ್ಮೆಂಟ್ ಎಂಪ್ಲಾಯಿ ಆದ್ರೆ ಏನ್ ಮಾಡ್ತಾ ಇದ್ರಿ? ಸಿ, ಗವರ್ಮೆಂಟ್ ಎಂಪ್ಲಾಯಿ ಆದ್ರೆ ಆಸ್ ಪರ್ ದ ಗವರ್ಮೆಂಟ್ ರೂಲ್ಸ್ ಏನಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಮಗೆ 100 to 10,000 ಪರ್ಸೆಂಟ್ ಗವರ್ಮೆಂಟ್ ಎಂಪ್ಲಾಯಿ ಕೊಡೋಲ್ಲ. ಅರ್ಥ ಆಗ್ತಿದ್ಯಾ? ಪ್ರೈವೇಟ್ ಎಂಪ್ಲಾಯಿ ಕೊಡೋದು. ಸಿ, ಪ್ರೈವೇಟ್ ಎಂಪ್ಲಾಯಿ ಆದ್ರೆ ಮಾತ್ರ ಇದು ಅಪ್ಲಿಕಬಲ್ ಆಗುತ್ತೆ. ಗವರ್ಮೆಂಟ್ ಎಂಪ್ಲಾಯಿ ಆದ್ರೆ ನಾವು ಗವರ್ಮೆಂಟ್ ರೂಲ್ಸ್ ಪ್ರಕಾರ ಮಾಡ್ತೀವಿ. ಅವನೇ ಹೇಳುತ್ತಾನೆ ಆಸ್ ಪರ್ ಗವರ್ಮೆಂಟ್ ರೂಲ್ಸ್ ಇಸ್ ರೆಂಟ್ ಅಂತ ಹೇಳ್ತಾನೆ. ಅರ್ಥ ಆಗ್ತಿದ್ಯಾ? ಈಗ ಅವನು ಏನ್ ಹೇಳ್ತಿದ್ದಾನೆ, ಅವನು ಕೆಲಸ ಮಾಡ್ತಾ ಇರೋದು ಪ್ರೈವೇಟ್ ಇದರಲ್ಲಿ. ಒಂದು ತಿಂಗಳಿಗೆ ಅವ್ರಿಗೆ ಬೇಸಿಕ್ ಸ್ಯಾಲರಿ ಎಷ್ಟು ಕೊಡ್ತಾ ಇದಾರಂತೆ? 70,000 ರುಪೀಸ್ ಪರ್ ಮಂತ್. 12 ಮಂತ್ಸ್ ಎಷ್ಟ್ ಆಗುತ್ತೆ ಅಂತ ನೋಡೋಣ ಆಮೇಲೆ, ಓಕೆನಾ? ಡಿಆರ್ಎಸ್ ಅಲೋಯೆನ್ಸ್ ಕೊಟ್ಟವನ ಡಿಆರ್ಎಸ್ ಪೇ ಅಂತ ಕೊಟ್ಟಿದ್ದಾನ? ಚೇತನ್, ಡಿಆರ್ಎಸ್ ಅಲೋಯೆನ್ಸ್ ಕೊಟ್ಟಿದ್ದಾನ ಡಿಆರ್ಎಸ್ ಪೇ ಕೊಟ್ಟಿದ್ದಾನ? ಡಿಆರ್ಎಸ್ ಪೇ ಕೊಟ್ಟಿದ್ದಾನೆ. ನೋಡಿ, ಡಿಆರ್ಎಸ್ ಪೇ ಕೊಟ್ಟಿದ್ರೆ ನಮ್ಗೆ ರಿಟೈರ್ಮೆಂಟ್ ಬರ್ತಾ ಇದೆಯಾ ಇಲ್ವನ ಅವಶ್ಯಕತೆ ಇರಲ್ಲ. ನಾವು ಆಟೋಮೆಟಿಕ್ ಆಗಿ ಏನ್ ಮಾಡ್ತೀವಿ, ತಗೊಂಡ್ಬಿಡ್ತೀವಿ. ಅದು 6,000 ಪರ್ ಮಂತ್ ಅಂತ ಹೇಳಿದ್ದಾರೆ, ಕರೆಕ್ಟ್? ಹಾಗಾದ್ರೆ 12 ಮಂತ್ಸ್ ಎಷ್ಟ್ ಆಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ, ಓಕೆನಾ? ಕಮಿಷನ್ ಕೊಟ್ಟಿದ್ದಾನೆ. ಎಲ್ಲಾದ್ರೂ ಸೇಲ್ಸ್ ಮೇಲ್ ಕಮಿಷನ್ ಅಂತ ಹೇಳಿದಾನ? ಬರೀ ಕಮಿಷನ್ 10,000 ಪರ್ ಆನಮ್ ಆಸ್ ಎ ಕಮಿಷನ್ ಅಂತ ಹೇಳಿದಾನೆ ಅಷ್ಟೇ, ಸೇಲ್ಸ್ ಮೇಲೆ ಅಂತ ಹೇಳಿದಾನ? ಏನು ಹೇಳಿಲ್ಲ. ಏನು ಹೇಳ್ತಾ ಇರೋದ್ರಿಂದ ಈ ಕಮಿಷನ್ ಅನ್ನ ತಗೊಳ್ಳೋದಿಲ್ಲ. ಅರ್ಥ ಆಗ್ತಿದ್ಯಾ? ಸಪೋಸ್ ಅವನು 10,000 ಪರ್ ಆನಮ್ ಆಸ್ ಎ ಕಮಿಷನ್ ಆನ್ ಸೇಲ್ಸ್ ಮೇಡ್ ಅಂತ ಕೊಟ್ಟಿದ್ರೆ ಡೆಫಿನೆಟ್ ಆಗಿ ಅದನ್ನ ತಗೊಳ್ತಾ ಇದ್ವಿ, ಕರೆಕ್ಟ್? ಈಗ ಎಷ್ಟು ಬರುತ್ತೆ? 8,40,000 ಪ್ಲಸ್ 72,000 ಪ್ಲಸ್ ಜೀರೋ, ಟೋಟಲ್ ಎಷ್ಟಾಯ್ತು? 9,12,000 ರುಪೀಸ್. ಏನಂತ ಹೇಳ್ತೀವಿ? ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ ಎಚ್ ಆರ್ ಎ ಅಂತ ಹೇಳ್ತೀವಿ. ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು, ಕ್ಲಿಯರಾ? ಈಗ ಆಕ್ಚುಯಲ್ ರೆಂಟ್ ಎಷ್ಟ್ ಅಂತ ಹೇಳ್ತಾ ಇದ್ದಾನಪ್ಪ? 15,000 ಅಂತ ಹೇಳ್ತಾರೆ, ಕರೆಕ್ಟ? ಒಂದು ತಿಂಗಳಿಗೆ ಕಂಪನಿಯಿಂದ ಎಷ್ಟು ಪಡಿತಾ ಇದ್ದಾನೆ ಅವನು? ಹಾಗಾದ್ರೆ ಒಂದು ವರ್ಷಕ್ಕೆ ಎಷ್ಟು ತಗೊಳ್ತಾನೆ? 1,80,000 ತಗೊಳ್ತಾ ಇದ್ದಾನೆ, ಕರೆಕ್ಟ? ಇದು ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಆಯ್ತು. ಲೆಸ್ ವಿಚ್ ಎವರ್ ಈಸ್ ಲೀಸ್ ಈಸ್ ಎಕ್ಸೆಂಪ್ಟೆಡ್ ಅಂತ ಹೇಳಿದ್ದೀನಿ ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 13A. ಅದರಲ್ಲಿ ಮೊದಲನೇ ಪಾಯಿಂಟ್ ಯಾವುದು? ಆಕ್ಚುಯಲ್ ಎಚ್ ಆರ್ ಎ. ಆಕ್ಚುಯಲ್ ಎಚ್ ಆರ್ ಎಸ್ ಇದೆ, 1,80,000 ಇದೆ, ಕರೆಕ್ಟ? ಎರಡನೇ ಪಾಯಿಂಟ್ ಏನಂತ ಹೇಳ್ತಿದ್ದಾನೆ? 50% ಅಥವಾ 40% ಅಂತ ಹೇಳ್ತಿದ್ದಾನೆ. ಎಲ್ಲಿ ಅಂತ ಹೇಳಿದಾನ? ಬಾಂಬೆ, ಕಲ್ಕಟ್ಟಾ, ಡೆಲ್ಲಿ, ಮದ್ರಾಸ್ ಎಲ್ಲಾದ್ರೂ ಹೇಳಿದಾನ? ಏನು ಹೇಳಿಲ್ಲ ಅಂತ ಇಟ್ಕೊಳ್ಳಿ, 40% ಹೋಗ. ಏನು ಹೇಳಿಲ್ಲ ತಾನೆ ಅವ್ನು? ಬಾಂಬೆ, ಕಲ್ಕಟ್ಟಾ, ಡೆಲ್ಲಿ, ಮದ್ರಾಸ್ ಅಂತ ಹೇಳಿದ್ರೆ ನಾವು 50% ತಗೋತಾ ಇದ್ವಿ. ಏನು ಹೇಳಿಲ್ಲ, ಏನು ಹೇಳಿಲ್ಲ ಅಂದ್ರೆ ಏನ್ ಮಾಡ್ತೀವಿ? 40% ತಗೋತೀವಿ. ಹಾಗಾದ್ರೆ ಯಾವ್ದ್ರ ಮೇಲೆ 40%? ಈ 9,12,000 ಮೇಲೆ 40% ಎಷ್ಟು ಬರುತ್ತೆ ಹೇಳಿ? 3,64,800 ರುಪೀಸ್ ಬರ್ತಾ ಇದೆ, ಕರೆಕ್ಟಾ? ಆಕ್ಚುಯಲ್ ರೆಂಟ್ ಎಷ್ಟು ಕೊಡ್ತಾ ಇರೋದು ಅವ್ರ ವರ್ಷ ತಿಂಗಳಿಗೆ?
10,000 per month, 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 10,000
ಪರ್ಸೆಂಟ್ ಆಫ್ ಸ್ಯಾಲರಿ. ಸ್ಯಾಲರಿ ಅಂದ್ರೆ ಯಾವುದು? ಹಾಗಾದ್ರೆ 9,12,000 ಮೇಲೆ 10% ಎಷ್ಟು ಬರುತ್ತೆ? 91,200 ಬರುತ್ತೆ. ಕರೆಕ್ಟಾ? ಹಾಗಾದ್ರೆ 1,20,000 ನಲ್ಲಿ 91,200 ಹೋದ್ರೆ ಇನ್ನು ಎಷ್ಟು ಬರುತ್ತೆ? 28,800. ಈಗ ನೀವೇ ಹೇಳಿ, 1,80,000, 3,64,000 ಎಂಟುನೂರು, 28,000 ಏನು, ಈ ಮೂರಲ್ಲಿ ಯಾವ್ದು ಕಡಿಮೆ ಇದೆ? 28,800. ಹಾಗಾದ್ರೆ ಯಾವ್ದು ಎಕ್ಸೆಂಪ್ಟ್ ಮಾಡಬಹುದು, ಯಾವ್ದನ್ನ ಮೈನಸ್ ಮಾಡಬಹುದು 1,18,000 ನಲ್ಲಿ? 28,800. ಕರೆಕ್ಟಾ? ಹಾಗಾದ್ರೆ 28,800 ನ 1,18,000 ನಲ್ಲಿ ಮೈನಸ್ ಮಾಡಿದ್ರೆ ಅಲ್ಲಿಗೆ ಎಷ್ಟು ಟ್ಯಾಕ್ಸಬಲ್ ಆಗುತ್ತೆ ಅಂದ್ರೆ 1,51,200 ರುಪೀಸ್ ಅಷ್ಟು ಟ್ಯಾಕ್ಸ್ ಆಗುತ್ತೆ. ಅಲ್ಲಿಗೆ ಈ ಎಂಪ್ಲಾಯಿಗೆ ಎಷ್ಟು ಟ್ಯಾಕ್ಸ್ ಬೆನಿಫಿಟ್ ಸಿಕ್ಕಂಗಾಯ್ತು? 28,800 ಬೆನಿಫಿಟ್ ಸಿಕ್ತು. ಇನ್ನು ಉಳಿದಿದ್ದ ಅಮೌಂಟ್ ಮೇಲೆ ಏನ್ ಮಾಡ್ಬೇಕು? ಅವನು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಅರ್ಥ ಆಯ್ತಾ? ಸಪೋಸ್ ಇದೇ ಕ್ವಶನ್, ಅವನು ಡಿಆರ್ಎಸ್ ಪೇ ಬದಲಾಗಿ ಡಿಆರ್ಎಸ್ ಅಲೋಯನ್ಸ್ ಅಂತ ಕೊಟ್ಟಿದ್ದಾನೆ, ಏನು ಹೇಳಲಿಲ್ಲ, ಆವಾಗ ಈ 72,000 ರೂಪಾಯಿನ ತಗೊಳ್ತಾ ಇರಲಿಲ್ಲ, ಬರೀ 8,40,000 ರೂಪಾಯಿ ಸ್ಯಾಲರಿ ಫಾರ್ ದ ಪರ್ಪಸ್ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಸಪೋಸ್ ಇದೇ ಪ್ರಾಬ್ಲಮ್ ಅಲ್ಲಿ ಡಿಆರ್ಎಸ್ ಪೇ ಬದಲು ಡಿಆರ್ಎಸ್ ಅಲೋಯನ್ಸ್ ಅಂತ ಕೊಟ್ಟಿತ್ತು, ಬ್ರಾಕೆಟ್ ಅಲ್ಲಿ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ ಅಂತ ಹೇಳಿದ್ದ, ಆವಾಗ ತಗೊಳ್ತಾ ಇದ್ದ. ಇದೇ ಕ್ವಶನ್ ಅಲ್ಲಿ 6,000 ಪರ್ ಮಂತ್ ಡಿಆರ್ಎಸ್ ಅಲೋಯನ್ಸ್, 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟಿದ್ದ, ಆವಾಗ 6,000 ಬದಲಾಗಿ ಎಷ್ಟು ತಗೊಳ್ತಾ ಇದ್ವಿ? 3,000 12 ತಿಂಗಳು ತಗೊಳ್ತಾ ಇದ್ವಿ. ಅರ್ಥ ಆಯ್ತಾ? ಓಕೆ ಫೈನ್. ಇದು 6 marks ಕ್ವಶನ್, ಸುಮಾರು ವರ್ಷ ಬಂದಿಲ್ಲ, ಈ ವರ್ಷ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತೆ 14 marks ಗೆ ಇನ್ನೊಂದು ಕೇಳಿಸ್ಕೊಳ್ಳಿ ಕ್ಲೀನಾಗೆ. 14 marks ಗೆ ಸ್ಯಾಲರಿ ನಲ್ಲಿ 2 questions ಇರುತ್ತೆ. 2 questions ಅಲ್ಲಿ 1 question ಅಲ್ಲಿ HRA ಕಂಪಲ್ಸರಿ ಕ್ವಶನ್ ಅಡ್ಜಸ್ಟ್ಮೆಂಟ್. ಈ ಅಡ್ಜಸ್ಟ್ಮೆಂಟ್ ಗೆ ಇಷ್ಟು ಕ್ಯಾಲ್ಕುಲೇಷನ್ ಮಾಡಲೇಬೇಕು. ಕ್ಲಿಯರ್? ಓಕೆ, ಥ್ಯಾಂಕ್ ಯು.